ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಯಾವ ರೀತಿಯ ಸಸ್ಯದ ಬಗ್ಗೆ ಹೇಳಲಿದ್ದೇವೆ ಅಂದರೆ ಇದು ಸಾಕ್ಷಾತ್ ಭಗವಂತನಾದ ಶಿವನ ಸ್ವರೂಪವೇ ಆಗಿದೆ. ಇದನ್ನು ಹಲವಾರು ರೀತಿಯ ತಂತ್ರ ಪ್ರಯೋಗಗಳಲ್ಲಿ ಬಳಕೆ ಮಾಡ್ತಾರೆ. ಅಂದರೆ ಇಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಲಿ, ವಶಕರಣೆ ಇರಲಿ, ಅಥವಾ ಯಾವುದೇ ರೀತಿಯ ತಂತ್ರ ಸಾಧನೆ ಇರಲಿ, ಈ ಸಸ್ಯದ ಬಳಕೆಯನ್ನು ಖಂಡಿತ ಇಲ್ಲಿ ಮಾಡ್ತಾರೆ. ಯಾಕಂದರೆ ಇದು ಭಗವಂತನಾದ ಶಿವನ ವೀರ್ಯದಿಂದ ಉತ್ಪತ್ತಿಯಾದ ಸಸ್ಯ ಆಗಿದೆ. ಅಂದರೆ ಇಲ್ಲಿ ನೀವು ಈ ಮಾತಿನ ಮೇಲೆ ಅಂದಾಜಿಸಬಹುದು ಅದು ಈ ಸಸ್ಯವು ಎಷ್ಟು ಶಕ್ತಿಶಾಲಿ ಮತ್ತು ತಂತ್ರೋಕ್ತ ಆಗಿದೆ ಅಂತ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತುಂಬಾ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡಲಿದ್ದೇವೆ. ಹಾಗಾಗಿ ಬೇಗನೆ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ, ಓಂ ನಮ ಶಿವಾಯ ಅಂತ ಕಾಮೆಂಟ್ ಹಾಕಿರಿ. ಈ ಮೂಲಕ ಭಗವಂತನಾದ ಶಿವನ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಮೇಲೆ ಇರಲಿ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಯಾರ ಮೇಲೆ ಭಗವಂತನಾದ ಶಿವನ ಕೃಪೆ ಇರುತ್ತೋ ಇವರ ಜೊತೆ ಎಲ್ಲ ದೇವನ ದೇವತೆಗಳು ಭಗವಂತರ ಜೊತೆಯಲ್ಲಿರ್ತಾರೆ. ಯಾಕಂದರೆ ಇಲ್ಲಿ ಎಲ್ಲ ದೇವನ ದೇವತೆಗಳು ಭಗವಂತನಾದ ಶಿವನ ಭಿನ್ನ ಭಿನ್ನವಾದ ರೂಪಗಳಾಗಿವೆ. ಇದೇ ಒಂದು ಕಾರಣದಿಂದ ಭಗವಂತನಾದ ಶಿವನನ್ನು ಸಂಪೂರ್ಣ ಬ್ರಹ್ಮಾಂಡದ ಗುರು ಅಂತಾನೂ ಹೇಳ್ತಾರೆ. ಇಲ್ಲಿ ಭಗವಂತನಾದ ಶಿವನ ವೀರ್ಯದಿಂದ ಉತ್ಪತ್ತಿಯಾದ ಈ ಸಸ್ಯವನ್ನು ತಂತ್ರ ಪ್ರಯೋಗದಲ್ಲಿ ಬಳಕೆ ಮಾಡ್ತಾರೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಯಾವತ್ತಿಗೂ ಹಣದ ಸಮಸ್ಯೆಗಳು ಕಾಡ್ತಾ ಇದ್ರೆ, ವ್ಯವಸಾಯವು ಸರಿಯಾಗಿ ನಡೀತಾ ಇಲ್ಲ ಅಂದರೆ, ಯಾಕಂದರೆ ಹಲವಾರು ಜನರು ನಮ್ಮಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಮೊದಲಿಗಂತೂ ಅವರ ವ್ಯವಸಾಯ ಚೆನ್ನಾಗಿ ನಡೀತಾ ಇತ್ತು, ಎಲ್ಲವೂ ತುಂಬಾ ಚೆನ್ನಾಗಿತ್ತು. ಆದರೆ ಅಚಾನಕವಾಗಿ ಇವರ ವ್ಯಾಪಾರವು ನಿಂತು ಹೋಯಿತು, ಅಥವಾ ಯಾರ ನೌಕರಿ ಇರುತ್ತೋ ಅವರ ನೌಕರಿ ಅಚಾನಕವಾಗಿ ಕಳೆದು ಹೋಗಿರುತ್ತೆ. ಇಲ್ಲಿ ಅಚಾನಕವಾಗಿ ಎಲ್ಲವೂ ಸರಿಯಿದ್ದು ಸಡನ್ ಆಗಿ ಮುರಿದೋಗಿ ಬೀಳುತ್ತವೆ. ಇಂಥ ಸ್ಥಿತಿಯಲ್ಲಿ ಇವುಗಳಿಗೆ ಹಲವಾರು ರೀತಿಯ ಕಾರಣಗಳು ಇರುತ್ತವೆ. ಅಂದರೆ ದೃಷ್ಟಿದೋಷ ಆಗಲಿ, ಗ್ರಹದೋಷ ಆಗಲಿ, ವಾಸ್ತುದೋಷ ಆಗಲಿ ಇತ್ಯಾದಿಗಳು ಇರಬಹುದು. ಆದರೆ ಇಲ್ಲಿ ಯಾವ ಉಪಾಯಗಳು ಸಸ್ಯಗಿಡಗಳಿಗೆ ಸಂಬಂಧಿಸಿರುತ್ತವೆಯೋ ಇವು ಪ್ರತಿಯೊಂದು ಪ್ರಕಾರದ ದೋಷಗಳನ್ನು ದೂರ ಮಾಡುವಂಥ ಸಾಮರ್ಥ್ಯವನ್ನು, ಶಕ್ತಿಯನ್ನು ಹೊಂದಿರುತ್ತವೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆಗಳು ತುಂಬಾ ಇದ್ದರೆ, ಒಂದು ವೇಳೆ ಸಾಲಗಳಲ್ಲಿ ನೀವು ಸಿಲುಕಿಕೊಂಡಿದ್ರೆ, ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಇದೆ. ಯಾವುದಾದರೂ ಒಂದು ಸೋಮವಾರದ ದಿನ ತಡಸಾಲಿ ಹಣ್ಣಿನ ಗಿಡದ ಬೇರು, ಅಂದರೆ ಇದನ್ನು ನಿಬ್ಬೆ ಗಿಡ, ದಾಮನಿ ಗಿಡ ಅಂತಲೂ ಕರೆಯುತ್ತಾರೆ, ಈ ಹಣ್ಣಿನ ಗಿಡದ ಬೇರನ್ನು ನೀವು ತೆಗೆದುಕೊಳ್ಬೇಕು. ತಡಸಾಲಿ ಸಸ್ಯವು ತಂತ್ರೋಕ್ತ ಸಸ್ಯ ಆಗಿದೆ. ಇದನ್ನು ಹಲವಾರು ರೀತಿಯ ಸಾಧನೆಗಳಲ್ಲಿ ಸಹ ಬಳಸ್ತಾರೆ. ಅಂದರೆ ಇದರ ಹೂ ಆಗಲಿ, ಹಣ್ಣಾಗಲಿ, ಎಲೆಗಳನ್ನು, ಬೇರುಗಳನ್ನು ಸಹ ಬಳಸಲಾಗುತ್ತದೆ. ವಶೀಕರಣದಲ್ಲಾಗಲಿ, ಶತ್ರುಗಳಿಂದ ಮುಕ್ತಿ ಪಡೆಯಲು, ಇಂಥ ಎಲ್ಲ ವಿಷಯಗಳಲ್ಲಿ ಇದರ ಬಳಕೆ ಮಾಡಲಾಗುತ್ತದೆ. ಆದರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಉಳಿದ ವಿಷಯಗಳ ಬಗ್ಗೆ ತಿಳಿಸಿಕೊಡೋದಿಲ್ಲ, ಯಾಕಂದರೆ ಇದರಿಂದ ಮಿಸ್ಯೂಸ್ ಆಗದಿರಲಿ ಅಂತ ನಮ್ಮ ಉದ್ದೇಶ ಆಗಿದೆ. ಆದರೆ ಇಲ್ಲಿ ಹಣದ ಸಮಸ್ಯೆಗಳನ್ನು ದೂರ ಮಾಡಲು ಇಲ್ಲಿ ನೀವು ಕೇವಲ ಮಾಡಬೇಕಾಗಿರೋದಿಷ್ಟೇ, ಈ ಸಸ್ಯದ ಬೇರನ್ನು ನೀವು ತೆಗೆದುಕೊಂಡು ಬರಬೇಕು. ಈ ಬೇರುಗಳು ಸಿಕ್ಕ ನಂತರ ಸೋಮವಾರದ ದಿನ ನೀವು ಭಗವಂತನಾದ ಶಿವನ ಪಾದಗಳಲ್ಲಿ ಈ ಬೇರನ್ನು ತೆಗೆದುಕೊಂಡು ಹೋಗಿ ನೀವು ಇಡಬೇಕು. ಇದರ ಮೇಲೆ ಕುಂಕುಮ ಮತ್ತು ಅಕ್ಕಿ ಕಾಳುಗಳನ್ನು ಹಾಕಿದ ನಂತರ, ಧೂಪ ಆರತಿಗಳನ್ನೆಲ್ಲ ತೋರಿಸಿದ ನಂತರ, ಮಾರನೇ ದಿನ ನೀವು ಎಲ್ಲಿ ನಿಮ್ಮ ಹಣವನ್ನು ಇಡ್ತೀರೋ, ಧನ ಸಂಪತ್ತನ್ನು ಇಡ್ತೀರೋ ಅಲ್ಲಿ ಈ ಬೇರನ್ನು ತೆಗೆದುಕೊಂಡು ಹೋಗಿ ಇಡಬೇಕು. ಅಂದರೆ ಯಾವ ವಿಷಯದಲ್ಲಿ ನೀವು ವೃದ್ಧಿಯನ್ನು ಕಾಣಲು ಇಷ್ಟಪಡ್ತಾ ಇರ್ತೀರೋ, ಅಂದರೆ ಒಂದು ವೇಳೆ ನೀವು ಚಿನ್ನದ ಆಭರಣಗಳ ಜೊತೆಗೆ ಈ ಬೇರನ್ನು ಏನಾದರೂ ಇಟ್ಟರೆ ಜೀವನದಲ್ಲಿ ಸುಖ ಸಮೃದ್ಧಿಯ ಕೊರತೆಯೇ ಆಗೋದಿಲ್ಲ. ನಾವು ನಿಮ್ಗೆ ಹೇಳಬೇಕಂದ್ರೆ ಹಲವಾರು ಜನರಿಗೆ ಈ ಒಂದು ವಿಷಯ ಗೊತ್ತಿಲ್ಲ. ಚಿನ್ನವನ್ನು ಭಗವಂತನ ರೂಪ ಅಂತ ಹೇಳ್ತಾರೆ. ಹಾಗಾಗಿ ನೀವು ನಿಮ್ಮ ಹಿರಿಯರು ಈ ರೀತಿಯಾಗಿ ಹೇಳುತ್ತಿರುವುದನ್ನು ಕೇಳಿರಬಹುದು. ಇಲ್ಲಿ ಚಿನ್ನಕ್ಕೆ ಅವಮಾನ ಮಾಡಬಾರ್ದು. ಯಾಕಂದರೆ ಇಲ್ಲಿ ಯಾವ ವ್ಯಕ್ತಿಯು ಬಂಗಾರಕ್ಕೆ ಅವಮಾನ ಮಾಡ್ತಾರೋ, ಅಂದರೆ ಗೋಲ್ಡ್ಗೆ ಯಾರು ಅವಮಾನ ಮಾಡ್ತಾರೋ, ಅವರ ಮೇಲೆ ದೇವರು ಸಿಟ್ಟಾಗ್ಬಿಡ್ತಾರೆ. ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿ ಕೂಡ ಆ ವ್ಯಕ್ತಿಯ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ. ಹಾಗಾಗಿ ಯಾವತ್ತಿಗೂ ಹೊಕ್ಕಳಿನ ಮೇಲೆ ಚಿನ್ನದ ಆಭರಣಗಳನ್ನು ಜನರು ಹೆಚ್ಚಾಗಿ ಧರಿಸುತ್ತಾರೆ. ಯಾವುದೇ ಕಾರಣಕ್ಕೂ ಕಾಲುಗಳಲ್ಲಿ ಚಿನ್ನದ ಆಭರಣಗಳನ್ನು ನೀವು ಧರಿಸಲೇಬಾರ್ದು. ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋದೇನೆಂದರೆ, ನಿಂಬೆ ಗಿಡ ಅಥವಾ ತಡಸಾಲಿ ಹಣ್ಣಿನ ಗಿಡದ ಬೇರನ್ನು ತೆಗೆದುಕೊಂಡ ನಂತರ ನಿಮ್ಮ ಕಬೋರ್ಡ್ನಲ್ಲಿ ಚಿನ್ನದ ಆಭರಣಗಳ ಹತ್ತಿರ ಅಥವಾ ಹಣ ಇಡುವ ಸ್ಥಾನದಲ್ಲಿ ಇದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಹಾಕಿ ಸುರಕ್ಷಿತವಾಗಿ ಇಡಬೇಕು. ಸಿಂಧೂರವನ್ನು ಈ ಬೇರಿನ ಮೇಲೆ ನೀವು ಸಿಂಪಡಿಸಬೇಕು.
ಇಲ್ಲಿ ಈ ಒಂದು ವಿಷಯವನ್ನು ನೀವು ನೆನಪಿಡಿ, ಸುಮ್ಮನೆ ಹೋಗ್ಬಿಟ್ಟು ಈ ಸಸ್ಯದ ಬೇರನ್ನು ನೀವು ತೆಗೆಯಬಾರದು. ಒಂದು ದಿನ ಮೊದಲು ಇದಕ್ಕೆ ನೀವು ನಿಮಂತ್ರಣ ಕೊಡಬೇಕು. ಸಸ್ಯದ ಬಳಿ ಹೋಗಿ ನೀವು ಈ ಒಂದು ವಿಷಯವನ್ನು ಹೇಳಬೇಕು. ನಾನು ಸೋಮವಾರದ ದಿನ ನಿಮ್ಮನ್ನು ತೆಗೆದುಕೊಂಡು ಹೋಗಲು ಬರುವೆನು, ದಯವಿಟ್ಟು ಅದಕ್ಕಾಗಿ ನೀವು ಸಿದ್ಧರಾಗಿರಿ. ಕೇವಲ ಈ ರೀತಿಯಾಗಿ ಹೇಳಿದ ನಂತರ ನೀರನ್ನು ಅದರ ಮೇಲೆ ಸಿಂಪಡಿಸಿರಿ. ನಂತರ ಮರಳಿ ಮನೆಗೆ ಬಂದಿರಿ. ಸೋಮವಾರದ ದಿನ ಹೋಗಿ ನೀವು ಆ ಬೇರನ್ನು ತೆಗೆದುಕೊಂಡು ಬನ್ನಿರಿ. ಇದೇ ರೀತಿಯಾಗಿ ಒಂದು ವೇಳೆ ನಿಮ್ಮದೇನಾದರೂ ಅಂಗಡಿ ಇದ್ದರೆ, ಗ್ರಾಹಕರು ಬರ್ತಾ ಇಲ್ಲ ಅಂತ ನಿಮಗೆ ಏನಾದರೂ ಅನ್ನಿಸ್ತಾ ಇದ್ದರೆ, ಈ ಬೇರನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅಥವಾ ಅಂಗಡಿಯ ಮುಖ್ಯ ದ್ವಾರದ ಮೇಲೆ ಈ ಬೇರನ್ನು ಕಟ್ಟಬೇಕು. ಕೆಂಪು ಬಟ್ಟೆಯಲ್ಲಿ ಈ ಬೇರನ್ನು ಹಾಕಿ ಕಟ್ಟುವುದರಿಂದ ಎಲ್ಲ ಗ್ರಾಹಕರು ನಿಮ್ಮ ಅಂಗಡಿಯತ್ತ ಸೆಳೆಯುತ್ತಾ ಆಕರ್ಷಣೆ ಆಗುತ್ತಾ ಬರ್ತಾರೆ. ಒಂದು ವೇಳೆ ನೀವೇನಾದರೂ ನೌಕರಿಯ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ, ಆಗ ನೀವು ಈ ಬೇರನ್ನು ಭಗವಂತನಾದ ಶಿವನ ಪಾದಗಳಲ್ಲಿ ಇಡಬೇಕು. ಯಾವಾಗ ನೀವು ನೌಕರಿಯಾಗಿ ಆಚೆ ಹೋಗ್ತಾ ಇರ್ತೀರೋ ಆಗ ಕೇವಲ ಈ ಬೇರುಗಳನ್ನು ನಿಮ್ಮ ಬಳಿ ಪರ್ಸ್ನಲ್ಲಿ ಇಟ್ಕೊಂಡು ಹೋಗಿ. ಇಲ್ಲಿ ಪೂರ್ತಿ ಯೋಗವು ನಿಮ್ಮ ಕೈಯನ್ನು ಹಿಡಿಯುತ್ತದೆ. ಇದೇ ರೀತಿಯಾಗಿ ವಿದ್ಯಾರ್ಥಿಗಳೇನಾದರೂ ಯಾವುದಾದ್ರೂ ಇಂಟರ್ವ್ಯೂ ಆಗಲಿ ಎಕ್ಸಾಮ್ಗಾಗಿ ಹೊರಡ್ತಾ ಇದ್ರೆ, ಒಂದು ವೇಳೆ ನಿಮ್ಮಲ್ಲಿ ಅದರ ಭಯ ಏನಾದರೂ ಕಾಡ್ತಾ ಇದ್ರೆ, ಅವರು ಸಹ ಈ ಬೇರನ್ನ ತಮ್ಮ ಬಳಿ ಇಟ್ಕೊಂಡು ಹೋಗಬಹುದು. ಇದರಿಂದ ಎಲ್ಲ ಪ್ರಕಾರದ ಭಯಗಳಿಂದ ಮುಕ್ತಿ ಸಿಗುತ್ತದೆ. ಜೊತೆಗೆ ಎಲ್ಲ ರೀತಿಯ ಇಂಟರ್ವ್ಯೂ ಆಗಲಿ ಎಕ್ಸಾಮ್ಗಳಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ. ಇದೇ ರೀತಿಯಾಗಿ ಯಾವ ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದ ಜೀವನದಲ್ಲಿ ಮುಂದೆ ಸಾಗಲು ಇಷ್ಟಪಡ್ತಾ ಇರ್ತಾರೋ ಅವರು ಮಾಡಬೇಕಾಗಿರೋದು ಇಷ್ಟೇ, ಈ ಸಸ್ಯದ ಬೇರನ್ನು ತಮ್ಮ ಪುಸ್ತಕಗಳಲ್ಲಿ ಇಟ್ಕೊಳ್ಬೇಕು. ಇಷ್ಟು ಮಾಡೋದ್ರಿಂದ ವಿದ್ಯಾಪ್ರಾಪ್ತಿಯು ಚೆನ್ನಾಗಿ ಆಗುತ್ತದೆ. ಅಂದರೆ ಇಲ್ಲಿ ನೀವು ಯಾವ ವಿಷಯಗಳನ್ನು ಓದುತ್ತೀರೋ ತುಂಬ ಸಮಯದವರೆಗೆ ಆ ವಿಷಯಗಳು ನಿಮಗೆ ನೆನಪಿರುತ್ತವೆ. ಹಾಗಾಗಿ ಈ ಬೇರಿನ ಲಾಭಗಳಲ್ಲಿ ತುಂಬ ಇವೆ. ಅಂದರೆ ಈ ಸಸ್ಯದ ಹೂಗಳ ಪ್ರಯೋಗ ವಶೀಕರಣದಲ್ಲಾಗುತ್ತದೆ. ಈ ಸಸ್ಯದ ಎಲೆಗಳ ಉಪಾಯವು ಶತ್ರುಗಳನ್ನು ದೂರ ಮಾಡುವುದಕ್ಕಾಗುತ್ತದೆ. ಇವುಗಳ ಬಗ್ಗೆ ಮುಂಬರುವಂಥ ವಿಡಿಯೋಗಳಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೇವೆ. ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ಯಾವಾಗ ನಾವು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವೋ ಅವುಗಳ ನೋಟಿಫಿಕೇಷನ್ ನಿಮಗೆ ಎಲ್ಲಕ್ಕಿಂತ ಮೊದಲು ಸಿಗುತ್ತದೆ. ಯಾಕಂದರೆ ನಮ್ಮ ಚಾನಲ್ನಲ್ಲಿ ತುಂಬಾ ವಿಶೇಷವಾದ ಮಾಹಿತಿಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ. ಮಾಹಿತಿ ಇಷ್ಟ ಆಗಿದೆ ಅಂತ ನಾವು ನಂಬ್ತೀವಿ. ಓಂ ನಮಃ ಶಿವಾಯ, ಹರ ಹರ ಮಹಾದೇವ.